हाय फ्रेंड्स, नन्ना यूट्यूब चैनल के तम्मेल्लरिगू आत्मीय स्वागत। यूनाइटेड इंडिया इंश्योरेंस कंपनी लिमिटेड नल्ली खाली इरतक्कंत हुद्देगळ नेमकातिगागि अधिसूचने होरडिसार। ई अधिसूचनेद कंप्लीट माहिति ई वीडियोदळगे इरतद, अदक्कागि वीडियो स्किप माडलारदंग कोने तनक नोडि। इदु गवर्नमेंट अंडरटेकिंग कंपनी, इदु गवर्नमेंट अंडरटेकिंग कंपनी। ಈಗೇನು ಖಾಲಿ ಹುದ್ದೆಗಳ ನೇಮಕಾತಿ ಕರೆದ್ರಲ್ಲ, ಇವೆಲ್ಲ ಅಂದ್ರೆ ಗವರ್ನಮೆಂಟ್ ಜಾಬ್ಸ್ ನೇತ್ರಿ, ಅಂದ್ರೆ ಇವು ಪರ್ಮನೆಂಟ್ ಜಾಬ್ ಇವು. ಹುದ್ದೆಗಳ ವಿವರದ ಬಗ್ಗೆ ನೋಡಂಬ್ರಿ. ಲೀಗಲ್ ಸ್ಪೆಷಲಿಸ್ಟ್ 25 ಖಾಲಿ ಹುದ್ದೆಗಳದಾವ. ಅದೇ ರೀತಿ ಅಕೌಂಟ್ಸ್ ಫಿನಾನ್ಸ್ ಸ್ಪೆಷಲಿಸ್ಟ್ 24, ಕಂಪನಿ ಸೆಕ್ರೆಟರಿ 3, ಆಕ್ಚುರಿಯಸ್ 3, ಡಾಕ್ಟರ್ಸ್ 20, ಎಂಜಿನಿಯರ್ಸ್ 22, ಅಗ್ರಿಕಲ್ಚರಲ್ ಸ್ಪೆಷಲಿಸ್ಟ್ 3. ಈ ರೀತಿ ಏನಂದ್ರೆ ಒಟ್ಟು 100 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈ ಅಧಿಸೂಚನೆ ಹೊರಡಿಸಾರ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರ ಸ್ನೇಹಿತರೆ, ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ಹುದ್ದೆಗಳ ವರ್ಗೀಕರಣ ಕೊಟ್ಟರ. ಅದಕ್ಕಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡಂಬ್ರಿ. ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡಂಬ್ರಿ. ಮೊದಲನೇದು ಲೀಗಲ್ ಸ್ಪೆಷಲಿಸ್ಟ್, ಎಲ್ ಎಲ್ ಬಿ 60% ಅಂಕಗಳೊಂದಿಗೆ ಪಾಸ್ ಮಾಡಿರಬೇಕು. ನೀವು ಇನ್ ಕೇಸ್ ಓ ಬಿ ಸಿ ಕ್ಯಾಟಗರಿಯವರಿದ್ದೀರಿ ಅಂತ ತಿಳ್ಕೊಳ್ರಿ, 60% ಅಂಕಗಳೊಂದಿಗೆ ಎಲ್ ಎಲ್ ಬಿ ಪಾಸ್ ಮಾಡಿರಬೇಕು. ಇನ್ ಕೇಸ್ ನೀವು ಎಸ್ ಸಿ ಅಥವಾ ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿದ್ದೀರಿ ಅಂತಂದ್ರೆ ಈ ಎಲ್ ಎಲ್ ಬಿಯನ್ನು 55% ಅಂಕಗಳೊಂದಿಗೆ ಪಾಸ್ ಮಾಡಿದ್ರು ಕೂಡ ಅರ್ಜಿ ಸಲ್ಲಿಸ್ಬೋದು. ಇನ್ ಕೇಸ್ ಈ ಎಜುಕೇಷನ್ ಕ್ವಾಲಿಫಿಕೇಶನ್ ನಿಮ್ಮದು ಮುಗಿದಿರಲಿಲ್ಲ ಅಂತಂದ್ರೆ ಲಾ ಒಳಗೆ ಮಾಸ್ಟರ್ ಡಿಗ್ರಿ ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ, ಆವಾಗಲೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಎರಡರೊಳಗೆ ಯಾವುದಾದ್ರೂ ಒಂದು ಕೋರ್ಸನ್ನು ಮುಗಿಸಿ ಮೂರು ವರ್ಷದ ಲಾಯರ್ ಆಗಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮಗಿತ್ತು ಅಂತಂದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ನೆಕ್ಸ್ಟ್ ಎರಡನೇದು ಅಕೌಂಟ್ಸ್ ಅಥವಾ ಫಿನಾನ್ಸ್ ಸ್ಪೆಷಲಿಸ್ಟ್, ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು ಇಲ್ಲ ಕಾಸ್ಟ್ ಅಕೌಂಟೆಂಟ್ ಆಗಿರ್ಬೋದು, ಇವೆರಡರೊಳಗೆ ಯಾವುದಾದ್ರೂ ಒಂದು ಕೋರ್ಸನ್ನು ಮುಗಿಸಿರ್ಬೇಕು. ಇನ್ ಕೇಸ್ ಈ ಎರಡೂ ಕೋರ್ಸ್ ಮುಗಿಸಿರಲಿಲ್ಲ ಅಂತಂದರೆ 60% ಅಂಕಗಳೊಂದಿಗೆ ಬಿ ಕಾಮ್ ಪದವಿಯನ್ನು ಮುಗಿಸಿರ್ಬೇಕು. ಇದ್ಯಾರು ಓ ಬಿ ಸಿ ಕ್ಯಾಟಗರಿಯವರು, ಓ ಬಿ ಸಿ ಕ್ಯಾಟಗರಿಯವರು ಇದ್ರೆ ಅಂತಂದರೆ 60% ಅಂಕಗಳೊಂದಿಗೆ ಈ ಬಿ ಕಾಮ್ ಡಿಗ್ರಿಯನ್ನು ಮುಗಿಸಿರ್ಬೇಕು. ಇನ್ ಕೇಸ್ ಎಸ್ ಸಿ ಅಥವಾ ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿದ್ರೆ ಅಂದರೆ 50% ಅಂಕಗಳೊಂದಿಗೆ ಈ ಬಿ ಕಾಮ್ ಪದವಿ ಮುಗಿಸಿರ್ಬೇಕು. ಇದು ಎಜುಕೇಷನ್ ಕ್ವಾಲಿಫಿಕೇಶನ್ ಮುಗಿದಿರಲಿಲ್ಲ ಅಂತಂದರೆ ಎಂ ಕಾಮ್ ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ. ನೀವು ಎಂ ಕಾಮ್ ಮುಗಿಸಿದ್ರಿ ಅಂತಂದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಮೇಲೆಳಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಶನ್ದೊಳಗೆ ಯಾವುದಾದ್ರೂ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಮುಗಿಸಿದ್ರಿ ಅಂತಂದರೆ ಈ ಅಕೌಂಟ್ಸ್ ಅಥವಾ ಫಿನಾನ್ಸ್ ಸ್ಪೆಷಲಿಸ್ಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಎಂಜಿನಿಯರ್, ಬಿ ಎರೇ ಮುಗಿಸ್ರಿ ಅಥವಾ ಬಿ ಟೆಕರೇ ಮುಗಿಸ್ರಿ, ಎರಡರೊಳಗೆ ಯಾವುದಾದ್ರೂ ಒಂದು ಎಂಜಿನಿಯರಿಂಗ್ ಪದವಿ ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆದ್ರೆ ಸಿವಿಲ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಮೆಕ್ಯಾನಿಕಲ್, ಆಮೇಲೆ ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಇಸಿಇ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇವುಷ್ಟರೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮ್ ಒಳಗೆ ಈ ಬಿ ಇ ಅಥವಾ ಬಿ ಟೆಕನ್ನು ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ಈ ಮೇಲಿನ ವಿಷಯದೊಳಗೆ ನೀವು ಎಂಜಿನಿಯರಿಂಗ್ ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ, ಎಂ ಟೆಕ್ ಅಥವಾ ಎಮ್ ಇ ಅಂತ ಬರ್ತದೆ, ಎಂ ಟೆಕ್ ಅಥವಾ ಎಮ್ ಇ. ಇದು ಕೂಡ ಸೇಮ್ ಸಿವಿಲ್, ಆಟೋಮೊಬೈಲ್, ಮೆಕ್ಯಾನಿಕಲ್, ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಇಸಿಇ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಸೈನ್ಸ್, ಇಷ್ಟು ಸಬ್ಜೆಕ್ಟ್ಗಳಿಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟೊಳಗೆ ಎಮ್ ಟೆಕ್ ಅಥವಾ ಎಮ್ ಇ ಮುಗಿಸಿರ್ಬೇಕು. ಈ ಎರಡರೊಳಗೆ ಒಂದು ಯಾವುದಾದ್ರೂ ಕೋರ್ಸ್ ಮುಗಿಸಿದ್ರಿ ಅಂತಂದ್ರೆ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಅಗ್ರಿಕಲ್ಚರ್ ಸ್ಪೆಷಲಿಸ್ಟ್, ಬಿ ಎಸ್ ಸಿ ಅಗ್ರಿ ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ ಕೇಸ್ ನಿಮ್ದು ಬಿ ಎಸ್ ಸಿ ಅಗ್ರಿ ಮುಗಿದಿರಲಿಲ್ಲ ಅಂತಂದ್ರೆ ಮಾಸ್ಟರ್ ಡಿಗ್ರಿ ಇನ್ ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ವಿಷಯದೊಳಗೆ ಮಾಸ್ಟರ್ ಡಿಗ್ರಿ ಮುಗಿದಿತ್ತು ಅಂತಂದ್ರೆ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಎಲ್ಲ ಹುದ್ದೆಗಳಿಗೆ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ, ಕಡ್ಡಾಯ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋಣ್ರಿ, ಅಂದರೆ ಏಜ್ ಬಗ್ಗೆ ನೋಡೋದಾದ್ರೆ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ನಿಮ್ದು ವಯಸ್ಸು ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು, ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು. ಇನ್ನು ಗರಿಷ್ಠ 30 ವರ್ಷ ಮೀರಿರಬಾರ್ದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ, ಈ 30 ವರ್ಷದ ಮೇಲೆ ಇನ್ ಎಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ. ಎಸ್ ಸಿ ಮತ್ತು ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಓ ಬಿ ಸಿ ಕ್ಯಾಟಗರಿಯ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂತಂದ್ರೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್, ಆಮೇಲೆ ವಿಧವೆಯರಿದ್ರಿ ಅಂತಂದ್ರೂ ಕೂಡ 9 ವರ್ಷದ ಏಜ್ ರಿಲ್ಯಾಕ್ಸೇಷನ್, ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ.
ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ ಎಸ್ಸಿ ಎಸ್ಟಿ ಅಂಗವಿಕಲ ಅಭ್ಯರ್ಥಿಗಳು ಆಮೇಲೆ ಈಗಾಗಲೇ ಕಂಪನಿ ಇನ್ಶೂರೆನ್ಸ್ ಕಂಪನಿ ಒಳಗೆ ಕೆಲಸ ಮಾಡಿದವರು ಅರ್ಜಿ ಸಲ್ಲಿಸ್ತಿದ್ರಿ ಅಂತ ಹೇಳ್ಕೊಳ್ರಿ ಅವ್ರಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಇದರ ಜೊತೆಗೆ ಎಡಿಷನ್ ಆಗಿ ಜಿ ಎಸ್ ಟಿ ಕೂಡ ಕಟ್ಟಬೇಕು. ಇನ್ನು ಈ ನಾಲ್ಕು ಕ್ಯಾಟಗರಿ ಏನು ಹೇಳಿದ್ರು ಅದ ಆ ಕ್ಯಾಟಗರಿ ಆ ಕ್ಯಾಂಡಿಡೇಟ್ಸ್ಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿ ಆಗಿರ್ಬೋದು ಒ ಬಿ ಸಿ ಕ್ಯಾಟಗರಿ ಆಗಿರ್ಬೋದು ಈ ಕ್ಯಾಟಗರಿಯವರಿಗೆ 1000 ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅರ್ಜಿ ಶುಲ್ಕ ಇರ್ತದೆ. ಇನ್ನು ಮಹತ್ವದ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಆಗಸ್ಟ್ 24, 2023 ಆಗಿರ್ತದೆ. ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ 14 September 2023 ಆಗಿರ್ತದೆ. ಇನ್ನು ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ ಅಂದರೆ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ರಿಟರ್ನ್ ಎಕ್ಸಾಮಿನೇಷನ್ ತೊಗೊಳ್ತಾರೆ, ಆಮೇಲೆ ಇಂಟರ್ವ್ಯೂ ತೊಗೊಳ್ತಾರೆ. ಈ ಎರಡರೊಳಗೆ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಾರಲ್ಲ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಆದರೆ ಡಾಕ್ಟರ್ಸ್ ಹುದ್ದೆಗಳಿಗೆ ರಿಟರ್ನ್ ಎಕ್ಸಾಮಿನೇಷನ್ ಇರೋಂಗಿಲ್ಲ, ಲಿಖಿತ ಪರೀಕ್ಷೆ ಇರೋಂಗಿಲ್ಲ, ಅವರಿಗೆ ಇಂಟರ್ವ್ಯೂ ಅಷ್ಟೇ ಇರ್ತದೆ. ಆ ಇಂಟರ್ವ್ಯೂ ಬೇಸ್ ಮೇಲೆ ಅವರನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಇನ್ನು ಎಕ್ಸಾಮಿನೇಷನ್ ಲಿಖಿತ ಪರೀಕ್ಷೆ ಅಂತಂದರೆ ಆ ಲಿಖಿತ ಪರೀಕ್ಷೆ ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಆ ಲಿಖಿತ ಪರೀಕ್ಷೆ 200 ಮಾರ್ಕ್ಸಿಂದ ಇರ್ತದೆ, ಆಮೇಲೆ 2 ತಾಸು ಸಮಯಾವಕಾಶ ಇರ್ತದೆ. ಈ ಲಿಖಿತ ಪರೀಕ್ಷೆದ ಎಕ್ಸಾಮ್ ಏನಪ್ಪ ಸಿಲೆಬಸ್ ಪ್ಯಾಟರ್ನ್ ಹೆಂಗಿರ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ರೀಸನಿಂಗ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಕಂಪ್ಯೂಟರ್ ಲಿಟ್ರೆಸಿ, ಜನರಲ್ ಅವೇರ್ನೆಸ್, ಆಮೇಲೆ ಇನ್ ಅಡಿಷನ್ ಟೆಸ್ಟ್ ಟು ದ ಅಸೆಟ್ಸ್ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷನಲ್ ನಾಲೆಜ್ ಬಗ್ಗೆ ಕೇಳ್ತಾರೆ. ಈ ರೀತಿ ಏನಂದರೆ ಎಕ್ಸಾಮಿನೇಷನ್ದ ಪ್ಯಾಟರ್ನ್ ಇರ್ತದೆ ಸ್ನೇಹಿತರೆ. ವಸ್ತುನಿಷ್ಠ ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಇರ್ತದೆ, ಅಂದರೆ ಒಂದು ಪ್ರಶ್ನೆ ಇರ್ತೈತಿ, ನಾಲ್ಕು ಆನ್ಸರ್ ನಾಲ್ಕು ಆಪ್ಷನ್ಸ್ಗಳಿರ್ತಾವೆ, ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ಟಿಕ್ ಮಾಡೋದಿರ್ತದೆ. ಆಮೇಲೆ ಕ್ವಶನ್ ಪೇಪರ್ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯೊಳಗೆ ಇರ್ತದೆ. ಆಮೇಲೆ ನೆಗೆಟಿವ್ ಅಂಕ ಇರ್ತದೆ, 0.25 ಮಾರ್ಕ್ಸ್ ನೆಗೆಟಿವ್ ಅಂಕ ಇರ್ತದೆ. ಅಂದ್ರೆ ಒಂದು ಆನ್ಸರ್ ನೀವು ತಪ್ಪು ಟಿಕ್ ಮಾಡಿರಿ ಅಂತ ತಿಳ್ಕೊಡ್ರಿ, 0.25 ಅಂಕಗಳು, 0.25 ಮಾರ್ಕ್ಸ್ ನೀವು ತಗೊಂಡು ಪಡೆದಿರ್ತಕ್ಕಂಥ ಅಂಕಗಳಲ್ಲಿ ಡಿಡಾಕ್ಟ್ ಮಾಡ್ತೀರಿ. ಇನ್ ಕೇಸ್ ನೀವು 4 ಆನ್ಸರ್ ತಪ್ಪು ಬರೆದ್ರಿ ಅಂತ ತಪ್ಪು ಟಿಕ್ ಮಾಡಿರಿ ಅಂತಂದ್ರೆ ಒಂದು ಅಂಕ ಡಿಡಾಕ್ಟ್ ಮಾಡ್ತೀರಿ. ಈ ರೀತಿ ನೆಗೆಟಿವ್ ಅಂಕನೂ ಕೂಡ ಇರ್ತದೆ. ನೆಕ್ಸ್ಟ್ ಗ್ಯಾರಂಟಿ ಬಾಂಡ್ ಬಗ್ಗೆ ನೋಡಮ್ರಿ ಸ್ನೇಹಿತರೆ. ಅಂದರೆ ಒಮ್ಮೆ ನೀವು ನೌಕರಿಗೆ ಜಾಯ್ನ್ ಆದಿರಿ ಅಂತ ತಿಳ್ಕೊಳ್ರಿ, ಜಾಯ್ನ್ ಆಗೋಕ್ಕಿಂತ ಮುಂಚೆಗೆ ನಿಮಗೊಂದು ಕಡೆ ನಿಮ್ಮ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಏನು ಅಗ್ರಿಮೆಂಟ್ ಅಂತಂದ್ರೆ ನೀ ಜಾಯ್ನ್ ಆದಮೇಲೆ 5 ವರ್ಷ ನಾನು ಈ ಕಂಪ್ನಿಯೊಳಗೆ ಕೆಲಸ ಮಾಡೇ ಮಾಡ್ತೀನಿ ಅಂತ ಕಿಸಿಂದೇಳಿ ಒಂದು ಅಗ್ರಿಮೆಂಟ್ ತೊಗೊತಾರೆ. ಆ 5 ವರ್ಷದ ಒಳಗೆ ನೀವು ಬಿಟ್ಟು ಬರೋಕ್ಕಾಗಂಗಿಲ್ಲ, ಜಾಬ್ ಬಿಡ್ತೀನಿ ಅಂತಂದರೆ ಬಿಡೋಕೆ ಬರೋಂಗಿಲ್ಲ ಸ್ನೇಹಿತರೆ. ಈ ರೀತಿ ಗ್ಯಾರಂಟಿ ಬಾಂಡ್ ತೊಗೊಳ್ತಾರೆ. ಇನ್ನು ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಗ್ರಾಸ್ ಏನಪ್ಪ ಅಂದರೆ 88,000 ರೂಪಾಯಿ ಪ್ರತಿ ತಿಂಗಳಿಗೆ ಗ್ರಾಸ್ ಸ್ಯಾಲರಿ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಲಿಖಿತ ಪರೀಕ್ಷೆ ಅದಾವಂತಂದೆ, ಈ ಲಿಖಿತ ಪರೀಕ್ಷೆಗಳಿಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿ ಇರ್ತಾವೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಮ್ಮದು ಕರ್ನಾಟಕದೊಳಗೆ ಯೂಸ್ಡ್ ಪ್ಲೇಸಸ್ಗಳದಾಗ ಎಕ್ಸಾಮಿನೇಷನ್ ಸೆಂಟರ್ಸ್ ಇರ್ತಾವೆ. ಅದಕ್ಕಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇದಿಷ್ಟು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.